ಗರ್ಭಿಣಿ ಸ್ತ್ರೀಯರ ಬಗ್ಗೆ ಸಾಕಷ್ಟು ವಿವರವನ್ನು ಹೋದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ವಿ. ಈಗ ಪ್ರಸವ ನಂತರದಲ್ಲಿ ಹೇಗೆ ಶುಶ್ರೂಷೆಯನ್ನು ಮಾಡಿಕೊಳ್ಬೇಕು, ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಬರಬಹುದಾದಂತಹ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಬೇಕು ಅಂತಂದರೆ ಈ ಬಾಣಂತಿಯ ಆರೈಕೆ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಣ. ನೋಡಿ, ಪ್ರಸವ ನಂತರದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುವಂಥದ್ದು ಕೆಲವರ ಪಾಲಿಗಿರುತ್ತೆ, ಕೆಲವರಿಗೆ ಎಲ್ಲವೂ ಕೂಡ ಸುಖಮಯವಾಗಿಯೇ ಇರುತ್ತೆ. ಆದರೆ ಎಲ್ಲರಿಗೂ ಹೀಗೇ ಇರುತ್ತೆ ಅಂತ ಯಾರೂ ಕೂಡ ನಾವು ನಿಗದಿಯಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಹೇಗಾದರೂ ಇರಲಿ, ಕೆಲವು ನಿಯಮಗಳನ್ನು ಅನುಸರಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಅನೇಕ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದಾಗಿದೆ. ಇನ್ನೂ ಒಂದೇನಪ್ಪ ಅಂದರೆ, ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ಇದೊಂದು ವರ. ಹೇಗೆ ಅಂದರೆ, ಯಾವುದಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಇದ್ದಾಗ, ಮೊದಲೇ ಅಂದರೆ ಗರ್ಭಿಣಿ ಆಗೋದಕ್ಕೆ ಮುಂಚೆ ಇರಬಹುದು ಅಥವಾ ಆ ಕಾಲದಲ್ಲಿ ಇರಬಹುದು, ಯಾವುದಾದರೂ ದೈಹಿಕವಾಗಿ ಆರೋಗ್ಯದ ಸಮಸ್ಯೆ ಇದ್ದದ್ದೇ ಆದರೆ, ಈ ಬಾಣಂತಿಯ ಆರೈಕೆಯನ್ನು ಮಾಡುವ ಸಮಯದಲ್ಲಿ ಅದನ್ನು ಸರಿಯಾಗಿ ಶುಶ್ರೂಷೆಯನ್ನು ಮಾಡಿದ್ದೇ ಆದರೆ ಅದನ್ನು ಸಂಪೂರ್ಣವಾಗಿ ಹೋಗಲಾಡಿಸ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಈ ಸಮಯ. ಅಕಸ್ಮಾತ್ ಈ ಸಮಯದಲ್ಲಿ ಬೇರೆ ಯಾವುದಾದರೂ ಸಮಸ್ಯೆಗಳು ಹೊಸದಾಗಿ ಬಂದು ಸೇರಿಕೊಂಡಿದ್ದೇ ಆದರೆ ಅದನ್ನು ಅಷ್ಟು ಸುಲಭವಾಗಿ ಆ ಜನ್ಮ ಪರ್ಯಂತವಾಗಿ ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಇದೊಂದು ಬಹಳ ಅತ್ಯಂತ ಮುಖ್ಯವಾದಂತಹ ಘಟ್ಟ. ಈ ಘಟ್ಟದಲ್ಲಿ ನಾವು ಇದನ್ನು ಸರಿಯಾದರೂ ಮಾಡಿಕೊಳ್ಬಹುದು ಅಥವಾ ಹೊಸ ಸಮಸ್ಯೆಯನ್ನು ಸೇರಿಸ್ಕೊಳ್ಳಾದ್ರೂ ವರವೂ ಆಗ್ಬೋದು, ಶಾಪವೂ ಆಗ್ಬೋದು. ಈ ನಿಟ್ಟಿನಲ್ಲಿ ಕೆಲವೊಂದು ಆಹಾರದ ಸಮಸ್ಯೆಗಳನ್ನು ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ಅನೇಕ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗಾದರೆ ಏನೆಲ್ಲ ಮಾಡಬಹುದು, ಹೇಗೆಲ್ಲ ಮಾಡಬಹುದು, ಇದನ್ನು ತಿಳ್ಕೊಳ್ಳೋಣ. ನೋಡಿ, ಪ್ರಸವ ನಂತರದಲ್ಲಿ ಮೊದಲ ಒಂದು 11 ದಿವಸಗಳ ಕಾಲ ಯಾವುದೇ ರೀತಿಯ ತರಕಾರಿಯಾಗಲಿ ಹಣ್ಣಾಗಲಿ ಏನನ್ನು ಕೂಡ ಸೇವನೆಯನ್ನು ಮಾಡಬಾರ್ದು. ಹಾಗಾದರೆ ಏನು ತಿನ್ನಬೇಕು? ಏನು ತಿನ್ನಬೇಕು ಅಂದರೆ, ಕೇವಲ ಕರಿಕಾಳು, ಮೆಣಸು, ಜೀರಿಗೆ ಇವೆರಡನ್ನೇ ಹಾಕಿ ಬರೀ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಸೈಂಧವ ಲವಣ ಅಥವಾ ಅಡುಗೆ ಉಪ್ಪು ಸಿಕ್ಕಿದಾಗ ಸೈಂಧವ ಲವಣವನ್ನು ಹಾಕ್ಕೊಳ್ಳೋದು ತುಂಬ ಶ್ರೇಷ್ಠವಾಗುತ್ತೆ, ಅಥವಾ ಕಪ್ಪು ಉಪ್ಪನ್ನು ಕೂಡ ಬಳಕೆಯನ್ನು ಮಾಡಬಹುದು. ಈ ರೀತಿ ಚೆನ್ನಾಗಿ ಕುದಿಸಿ ಸಾರಿನ ರೂಪದಲ್ಲಿ ಮಾಡಿಕೊಂಡಿದ್ದು, ಇದಕ್ಕೆ ಸ್ವಲ್ಪ ಬರೀ ತುಪ್ಪದಲ್ಲಿ ಒಂದು ಸ್ವಲ್ಪ ತುಪ್ಪದಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ಅದಕ್ಕೆ ಹಾಕಿ ಮೆದುವಾಗಿ ಅನ್ನವನ್ನು ಮಾಡ್ಕೋಬೇಕು. ಅಂದರೆ ಅನ್ನ ಹೇಗಿರಬೇಕಂದರೆ, ಸಾಧಾರಣವಾಗಿ ನಾವು ಪ್ರತಿನಿತ್ಯದಲ್ಲಿ ಮಾಡುವ ಅನ್ನಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನು ಇಟ್ಟು ಇನ್ನೂ ಒಂದು ಬಾರಿ ಹೆಚ್ಚಾಗಿ ಕೂಗಿಸಿ ಮೆದುವಾದ ಅನ್ನವನ್ನು ಮಾಡಿ ಈ ಮೃದುವಾಗಿರ್ತಕ್ಕಂತಹ ಅನ್ನಕ್ಕೆ ಈ ಕೇವಲ ಜೀರಿಗೆ ಮೆಣಸನ್ನು ಮಾತ್ರ ಹಾಕಿ ಮಾಡಿರುವಂತಹ ಸಾರನ್ನು ಹಾಕಿ 11 ದಿವಸಗಳ ಕಾಲ ಊಟವನ್ನು ಮಾಡಬೇಕು. ಇದಕ್ಕೆ ಬೇಳೆಯನ್ನು ಕೂಡ ಬಳಸಬಾರ್ದು, ಬೇರೆ ಯಾವುದೇ ರೀತಿಯ ತರಕಾರಿಯನ್ನು ಕೂಡ ಬಳಸಬಾರ್ದು. ಯಾಕೆ ಅಂತಂದರೆ, ಶರೀರದಲ್ಲಿ ಅಂಗಾಂಗಗಳಲ್ಲೂ ಕೂಡ ಬಹಳ ಸೂಕ್ಷ್ಮವಾಗಿರುತ್ತೆ, ಜೀರ್ಣಕ್ರಿಯೆ ಬಹಳ ಕುಂಠಿತವಾಗಿರುತ್ತೆ, ಮತ್ತು ಈ ಸಮಯದಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಒಂದು ಶ್ರಮ, ದೈಹಿಕವಾದ ಶ್ರಮ ಶರೀರಕ್ಕೆ ಕೊಡೋದು ಬೇಡವಾಗಿರುತ್ತೆ. ಈ ಎಲ್ಲ ಕಾರಣಗಳಿಂದ ನಾವು ತೆಗೆದುಕೊಳ್ತಕ್ಕಂತಹ ಆಹಾರದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಈ ರೀತಿ 11 ದಿವಸಗಳ ನಂತರದಲ್ಲಿ ಆಹಾರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬಹುದು. ಇದೇ ಜೀರಿಗೆ ಮೆಣಸಿನ ಸಾರಿಗೆ ಸ್ವಲ್ಪ ಬೇಳೆಯ ಕಟ್ಟನ್ನು ಸೇರಿಸಿ ಆ ಒಂದು ಜೀರಿಗೆ ಮೆಣಸಿನ ಸಾರನ್ನು, ಅಂದರೆ ಈ ಒಂದು ಬೇಳೆಯನ್ನು ಹಾಕಿ ಮಾಡುವಂತಹ ಈ ಮೆಣಸಿನ ಸಾರನ್ನು ಬಳಕೆಯನ್ನು ಮಾಡಬಹುದಾಗಿದೆ. ಆದರೆ ಈ ಸಾರಿಗೆ ಟೊಮೆಟೊ ಹಣ್ಣನ್ನಾಗಲಿ ಹುಣಸೆ ಹಣ್ಣನ್ನಾಗಲಿ ಹಾಕಬಾರ್ದು. ಇದನ್ನು ಹಾಕೋದ್ರಿಂದ ಏನಾಗುತ್ತೆ, ತಾಯಿ ಮಗುವಿಗೆ ಮೊದಲನೆಯ ದಿವಸದಿಂದ ಹಾಲನ್ನು ಉಣಿಸಬೇಕಾಗತ್ತೆ. ಮೊದಲನೆಯ ದಿವಸದಿಂದನೂ ಕೂಡ ಕೊಡ್ತಕ್ಕಂತಹ ಹಾಲು ಮೊದಲ 3 ದಿವಸದಲ್ಲಿ ಕೊಡುವಂತಹ ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಮಗು ಆ ಹಾಲನ್ನು ಸೇವನೆ ಮಾಡಿದಾಗ ಅದಕ್ಕೆ ಯಾವುದೇ ರೀತಿಯ ಸಣ್ಣ ಪುಟ್ಟ ನೆಗಡಿ, ಕೆಮ್ಮು,
ಮತ್ತು ಸರಿಯಾಗಿ ಮಲವಿಸರ್ಜನೆಯಾಗೋದು, ಈ ರೀತಿ ಯಾವುದೇ ಸಮಸ್ಯೆಗಳು ಕೂಡ ಬರೋದಿಲ್ಲ. ಅದರಿಂದ ಇದು ಅತ್ಯಂತ ಅವಶ್ಯಕವಾಗಿರುತ್ತೆ. ಹಾಗಾಗಿ ಈ ಹುಳಿಯ ಪದಾರ್ಥವನ್ನು ಸೇವನೆ ಮಾಡೋದರಿಂದ ಮಗುವಿಗೆ ತೊಂದರೆಯಾಗುವಂತಹ ಅವಕಾಶ ಇರುತ್ತೆ. ಕುಡಿದ ಹಾಲನ್ನು ಮಗು ಎಲ್ಲವನ್ನು ಕೂಡ ವಾಂತಿ ಮಾಡುವಂತಹ ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ಟೊಮೆಟೊ ಹಣ್ಣನ್ನಾಗಲಿ ಮತ್ತು ಹುಣಸೆ ಹಣ್ಣನ್ನಾಗಲಿ ಯಾವುದನ್ನು ಹಾಕದಿರ ಕೇವಲ ಬೇಳೆಯ ಕಟ್ಟಿಗೆ ಜೀರಿಗೆ ಮೆಣಸನ್ನು ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ ಸಾರನ್ನು ಮಾಡಬಹುದಾಗಿದೆ. ಮೃದುವಾದಂತಹ ಅನ್ನವನ್ನು ಮಾಡಿ ಸೇವನೆಯನ್ನು ಮಾಡಬೇಕಾಗತ್ತೆ. ಇದರ ಜೊತೆಗೆ ನೋಡಿ, ಆಹಾರ ಪದ್ಧತಿಯಲ್ಲಿ ಯಾಕೆ ಇಷ್ಟೊಂದು ಕಟ್ಟುನಿಟ್ಟಾಗಿ ಇರಬೇಕು ಅಂತ ಹೇಳಿದ್ರೆ, ಈ ಸಮಯದಲ್ಲಿ ವಾಯುವನ್ನಾಗಲಿ ಅಥವಾ ಶೀತವನ್ನಾಗಲಿ ಶರೀರದಲ್ಲಿ ಸೇರದೇ ಇರೋ ರೀತಿಯಲ್ಲಿ ಕಾಪಾಡಿಕೊಳ್ಬೇಕು. ಈ ಸಮಯದಲ್ಲಿ ವಾಯುವೇನಾದರೂ ಹೆಚ್ಚಾಗಿ ಒಳಗಡೆ ಸೇರಿದ್ದೇ ಆದರೆ ಬಹಳ ಬೇಗ ಸ್ಥೂಲಕಾಯರಾಗ್ತಾರೆ, ಅದು ತುಂಬ ಚಿಕ್ಕ ವಯಸ್ಸಿನಿಂದನೇ ತುಂಬ ದಪ್ಪ ಆಗುವಂಥದ್ದು, ಈ ರೀತಿ ಎಲ್ಲ ಅವಕಾಶಗಳು ಒದಗಿ ಬರುತ್ತೆ. ಇನ್ನು ಕಫವನ್ನು ಸೇರಿಸಿಕೊಳ್ಳುವಂತಹ ಶೀತ ಪದಾರ್ಥವನ್ನು ತಿನ್ನೋದರಿಂದ ಮಗುವಿಗೆ ಕಫ ಜಾಸ್ತಿ ಆಗುತ್ತೆ, ಎದೆಯಲ್ಲಿ ಗೊರಗೊರ ಅಂತ ಶಬ್ದ ಬರುವಂಥದ್ದು, ಮತ್ತು ಮಕ್ಕಳಿಗೆ ಆ ಸಣ್ಣ ವಯಸ್ಸಿನಲ್ಲೇ ಕಫ ಏನಾದರೂ ಸೇರುವಿಕೆಯಿಂದಾಗಿ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆ ಬರುವಂತಿರುತ್ತೆ. ಈ ಎರಡು, ತಾಯಿಯ ಆರೋಗ್ಯ ಮತ್ತು ಮಗುವಿನ ಆರೋಗ್ಯ, ಎರಡರ ಒಂದು ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಆಹಾರದ ಒಂದು ಪದ್ಧತಿಯನ್ನು ಅವರು ಅಳವಡಿಸ್ಕೋಬೇಕಾಗತ್ತೆ. ಆಮೇಲೆ 11 ದಿವಸದ ನಂತರದಲ್ಲಿ ಸೊಪ್ಪುಗಳನ್ನು ಬಳಕೆಯನ್ನು ಮಾಡಬಹುದಾಗಿದೆ. ಆ ಸೊಪ್ಪುಗಳಲ್ಲಿ ಕೂಡ ಕೆಲವು ಸೊಪ್ಪನ್ನು ಮಾತ್ರ ಅವರು ಸೇವನೆ ಮಾಡೋದು ಶ್ರೇಷ್ಠವಾಗುತ್ತೆ. ಅದರಲ್ಲಿ ಮೆಂತ್ಯದ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮತ್ತು ಈ ಚಿಲ್ಕರವೆ ಸೊಪ್ಪು ಅಂತಾರೆ, ಕೆಲವು ಕಡೆ ಕಿರಿಕಿರಿ ಸೊಪ್ಪು ಅಂತಾರೆ, ಈ ರೀತಿ ಸೊಪ್ಪುಗಳನ್ನು ಬಳಕೆ ಮಾಡಬಹುದು. ದಂಟಿನ ಸೊಪ್ಪಿನ ಸೇವನೆಯನ್ನು ಮಾಡೋದು ಬೇಡ. ಮತ್ತು ಯಾವುದು ತಂಪು ಗುಣವನ್ನು ಹೊಂದಿರುತ್ತೆ ಅಂತಹ ಒಂದು ಸೊಪ್ಪುಗಳನ್ನು ಬಳಕೆಯನ್ನು ಮಾಡೋದು ಬೇಡ. ಇದರ ಜೊತೆಗೆ ಹುರುಳಿಕಾಳು, ಹುರುಳಿಕಾಳನ್ನು ಸ್ವಲ್ಪ ಹೆಚ್ಚಾಗಿಯೇ ಸೇವನೆ ಮಾಡೋದು ತುಂಬ ಶ್ರೇಷ್ಠ. ಅದರಲ್ಲಿ ಕೂಡ ಈ 11 ದಿವಸದಿಂದ 16ನೆಯ ದಿವಸದವರೆಗೆ ಪ್ರತಿನಿತ್ಯವೂ ಕೂಡ ಹುರುಳಿಕಾಳನ್ನು ಚೆನ್ನಾಗಿ ಬೇಯಿಸಿ ಆ ಕಟ್ಟನ್ನು ಸಾರಿನ ರೂಪದಲ್ಲಿ ಮಾಡಿಕೊಂಡು ಸೇವನೆ ಮಾಡೋದರಿಂದ ತುಂಬ ಉತ್ತಮವಾದಂತಹ ಫಲಿತಾಂಶ ಸಿಕ್ಕತ್ತೆ. ಅಕಸ್ಮಾತ್ ಗರ್ಭಕೋಶದಲ್ಲಿ ಏನಾದರೂ ಕೂಡ ಇನ್ನೂ ಏನಾದರೂ ಕೂಡ ಹೊರಸುಗಳು ಉಳ್ಕೊಂಡಿದ್ದೇ ಆದರೆ ಅವೆಲ್ಲವೂ ಸುಲಭವಾಗಿ ಆಚೆ ಕಡೆ ಹೋಗುತ್ತೆ. ಮುಂದೆ ಗರ್ಭಕೋಶದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಹುಟ್ಟಿಕೊಳ್ಳೋದಿಲ್ಲ, ಯಾವುದೇ ಗರ್ಭಕೋಶದ ಸೋಂಕುಗಳು ಉಂಟಾಗೋದಿಲ್ಲ, ಮತ್ತು ಋತುಚಕ್ರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಈ ರೀತಿಯ ಸಮಸ್ಯೆಗಳು ಬರಬಾರ್ದು ಮುಂದೆ ಅನ್ನುವಂತಿದ್ದರೆ ಕೇವಲ ನಮಗೆ ಸಿಕ್ಕುವಂತಹ ಹುರುಳಿ ಕಾಳನ್ನು ಬಳಕೆಯನ್ನು ಮಾಡೋದು ತುಂಬ ಶ್ರೇಷ್ಠವಾಗುತ್ತೆ. ನೋಡಿ, ಕೇವಲ ಆಹಾರ ಪದ್ಧತಿಯಲ್ಲೇ ಆರೋಗ್ಯವನ್ನು ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದರ ಜೊತೆಗೆ 11 ದಿವಸದ ನಂತರದಲ್ಲಿ ತರಕಾರಿಗಳನ್ನು ಉಪಯೋಗಿಸಿ ಪಲ್ಯಗಳನ್ನು ಮಾಡಿಕೊಳ್ಳುವಂಥದ್ದು, ಹೆಚ್ಚಾಗಿ ಎಣ್ಣೆಯನ್ನು ಬಳಕೆಯನ್ನು ಮಾಡೋದು ಬೇಡ. ಬೆಣ್ಣೆ ಕಾಯಿಸಿದ ಒಳ್ಳೆಯ ತುಪ್ಪವನ್ನು, ಶುದ್ಧ ತುಪ್ಪವನ್ನು ಬಳಕೆ ಮಾಡಿ ನೀವು ಇದನ್ನೆಲ್ಲವನ್ನು ಮಾಡಿಕೊಳ್ಬಹುದಾಗಿದೆ. ಮತ್ತು ಬೀಟ್ರೂಟ್ ಇರಬಹುದು, ಕ್ಯಾರೆಟ್ ಇರಬಹುದು, ಸೋರೆಕಾಯಿ, ಈ ರೀತಿ ಕೆಲವು ತರಕಾರಿಗಳು ತುಂಬ ಉತ್ತಮವಾಗುವಂಥದ್ದು. ಇದರ ಪಲ್ಯವನ್ನು ಮಾಡಿಕೊಂಡು ಸೇವನೆ ಮಾಡೋದರಿಂದ ಹೆಚ್ಚು ಮಗುವಿಗೆ ಪೌಷ್ಟಿಕಾಂಶ ಸಿಕ್ಕತ್ತೆ, ಮತ್ತು ಅದರಲ್ಲಿ ಯಾವುದೇ ರೀತಿಯ ಅಪೌಷ್ಟಿಕತೆ ಇರುವಂತಹ ಸಮಸ್ಯೆಗಳು ಮುಂದೆ ಬರದೇ ಇರೋ ರೀತಿಯಲ್ಲಿ ಕಾಪಾಡಿಕೊಳ್ಬಹುದಾಗಿದೆ. ಇನ್ನು ಮೆಂತ್ಯದ ಬಳಕೆ, ಮೆಂತ್ಯದ ಒಂದು ದೋಸೆಯನ್ನು ಮಾಡುವಂಥದ್ದು ಅಥವಾ ಮೆಂತ್ಯದಲ್ಲಿ ಕೆಲವು ಉಂಡೆಗಳನ್ನು ಮಾಡಿ ಕೊಡುವಂತಹ ಪದ್ಧತಿ ಕೆಲವರು ಮನೆಯಲ್ಲಿರುತ್ತೆ, ಆ ರೀತಿ ಬಳಕೆ ಮಾಡುವಂಥದ್ದು, ಮೆಂತ್ಯದ ಕಾಳನ್ನು ಉಪಯೋಗಿಸಿ ಮಾಡುವಂತಹ ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದಿರಬಹುದು. ಮೆಂತ್ಯದ ಸೊಪ್ಪನ್ನು ಅಧಿಕವಾಗಿ ಬಳಸೋದರಿಂದ ಶರೀರದಲ್ಲಿ ವಾಯುವಿನ ಅಂಶ ಸೇರೋದಿಲ್ಲ, ಹಾಗಾಗಿ ಇದನ್ನು ಬಳಕೆ ಮಾಡೋದರಿಂದ ಮುಂದೆ ಈ ಸಂಧಿವಾತ, ಆಮವಾತದಂತಹ ಸಮಸ್ಯೆಗಳು ಬರೋದಿಲ್ಲ. ನೋಡಿ, ಈ ಕಾಲದಲ್ಲಿ ಯಾರು ಇವೆಲ್ಲ ಒಂದು ಪದ್ಧತಿಯನ್ನು ಅನುಸರಿಸಿರ್ತಾರೆ ಅವರಿಗೆ ಮುಂದೆ ಜಾಯಿಂಟ್ಸ್ ಪೇನ್ ಬರೋದು, ಕಾಲು ನೋವು ಬರೋದು, ಮತ್ತು ಸೊಂಟ ನೋವು ಬರೋದು, ಈ ರೀತಿ ಸಮಸ್ಯೆಗಳು ಬರುವಂತಿರೋದಿಲ್ಲ. ಈ ರೀತಿ ನಾವು ಮಾಡ್ತಕ್ಕಂತಹ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕು. ಪೌಷ್ಟಿಕಾಂಶವನ್ನು ಇರ್ತಕ್ಕಂತಹ ತರಕಾರಿಗಳನ್ನು, ಸೊಪ್ಪುಗಳನ್ನು ಹೆಚ್ಚು ಹೆಚ್ಚಾಗಿ ಬಳಕೆಯನ್ನು ಮಾಡಬೇಕು. ಇದನ್ನು ಮಾಡೋದರಿಂದ ಆರೋಗ್ಯವೂ ವೃದ್ಧಿಯಾಗುತ್ತೆ, ಮಗುವಿಗೆ ಕೂಡ
ಸಾಕಷ್ಟು ಪೌಷ್ಟಿಕಾಂಶ ಸಿಕ್ಕಿದಂತೆ ಆಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.